ಯಡಿಯೂರಪ್ಪನವ್ರು ಮಾತಿಗೆ ಅಲ್ಲಿ ಬೆಲೆನೇ ಕೊಡ್ತಾ ಇಲ್ಲ. ಇವರು ಸಚಿವ ಸಂಪುಟದ ಮಾತಿಗೆ ಯಡಿಯೂರಪ್ಪನವ್ರು ಕಳ್ಕೊಂಡಿದ್ದಾರೆ. ಮೊದಲು ಅವ್ರಿಗೆ ಗೊತ್ತು, ಅದೆಲ್ಲ ಇತ್ತು, ಆ ಪಾರ್ಟಿ ಒಳಗೆ ಶಕ್ತಿ ಇತ್ತು ಅವರಿಗೆ. ನಾನು ನನಗೂ ಗೊತ್ತು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಸಂಪೂರ್ಣ ಹೊಟ್ಟೆಯಿತ್ತು ಅಂತಲೂ ಹೇಳೋಕ್ಕಾಗಲ್ಲ, ಗೊತ್ತಾಯ್ತಲ್ಲ. ಆ ದೃಷ್ಟಿಯಿಂದ ಮಂತ್ರಿಮಂಡಲ ರಚನೆಗೆ ಅವರು ಇವ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಮಾಡಲಿ ಅವ್ರನ್ನ ಈಗ ಕೇಂದ್ರ ಸರ್ಕಾರ ವಿರೋಧ ಮಾಡ್ಲಿ ಇವರು ಎಲ್ಲ ಬಂದಾಗುತ್ತೆ. ಯಡಿಯೂರಪ್ಪನವ್ರು ಮೊದಲು ಮಾತಾಡ್ತಿದ್ದೆ, ಯಾಕೆಂದ್ರೆ ಬಹಳ ಇಂಪಾರ್ಟೆಂಟು. ಬಸವ ಕಲ್ಯಾಣ ಯಾಕೆ ಉದ್ಧಾರ ಮಾಡಲ ನೀವು, ಕಾರಣ ಏನು? ಬಸವಣ್ಣವರ ಇದು ನೀವು ಪ್ರತಿಮೆ ಯಾಕೆ ಹಾಕಲಿಲ್ಲ? ನೀವು ಭಾಳ ಮಾತಾಡ್ತಿರಲ್ಲ. ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನ ಯಾಕೆ ಕೊಡಿಸ್ಲಿಲ್ಲ? ಯಡಿಯೂರಪ್ಪನವರೇ, ಯಾರ ಮುಂದೆ ನಿಮ್ಮ ಆಟ? ಯಾವ ಜಾತಿಯವರು ಯಡಿಯೂರಪ್ಪನವ್ರು ನಂಬಾರ್ದು, ಯಾವ ಜಾತಿಯವ್ರು ನಂಬಾರ್ದು. ಯಾರಿಗೂ ಇವರಿಂದ ಅನುಕೂಲ ಆಗೋದಿಲ್ಲ. ಎಷ್ಟು ಬೇಗ ಯಡಿಯೂರಪ್ಪನವ್ರು ಹೋಗ್ತಾರೆ ಅಷ್ಟು ಒಳ್ಳೆದು. ಇಷ್ಟೆಲ್ಲ ನಾವು ಹೇಳ್ತಾ ಇದ್ದೀವಿ, ಇವರಿಗೆ ಆ ಪ್ರಾಧಿಕಾರ ಹಿಂದೆ ಪಡೆಯೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ನಾವು ಹೇಳ್ತೀವಿ, ಮುಂದಿನ ದಿನಗಳಲ್ಲಿ ತೀವ್ರವಾಗಿ ಒತ್ತಾಯ ಮಾಡ್ತೀವಿ.